ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು ಪಿ ಜಿಯಲ್ಲಿದ್ದಂತಹ ಯುವತಿಯನ್ನ ಬರ್ಬ್ರವಾಗಿ ಹತ್ಯೆಗೈಯಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸ್ಫೋಟಕ ತಿರುವು ಸಿಗ್ತಾ ಇದೆ ಕೊಲೆ ಮಾಡಿದಂತಹ ಯುವಕ ಪರಿಚಿತ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ ಕೊಲೆಯಾದಂತಹ ಯುವತಿ ಕುಮಾರಿ ಸ್ನೇಹಿತನೇ ಅಥವಾ ಪ್ರಿಯಕರನೇ ಕೊಲೆಗಾರ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಅಷ್ಟಕ್ಕೂ ಲೇಡೀಸ್ ಪಿ ಜಿಗೆ ಆತ ಯಾಕೆ ಬಂದಿದ್ದ ಬಂದು ಯಾತಕ್ಕ ಕೊಲೆ ಮಾಡದ ಅದೇ ಈಗಿರುವಂತಹ ಟ್ವಿಸ್ಟು ಈ ಪ್ರಕರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ ಅದನ್ನು ಕೂಡ ಗಮನಿಸ್ಬಿಡೋಣ ಯುವತಿಯ ಕೊಲೆ ಕೇಸ್ಗೆ ಟ್ವಿಸ್ಟ್ ಕೋರಮಂಗಲದ ಪಿ ಜಿಯಲ್ಲಿ ಯುವತಿಯ ಕೊಲೆ ಕೇಸ್ ಯುವತಿಯ ಪರಿಚಿತ ಸ್ನೇಹಿತನ ಸ್ನೇಹಿತನಿಂದಲೇ ಈ ಕೊಲೆ ಆಗಿರುವಂಥದ್ದು ಕುಮಾರಿ ಅಂಥೇಳಿ ಕೊಲೆಯಾದಂತಹ ಯುವತಿ ಸ್ನೇಹಿತೆಯ ಪ್ರಿಯಕರನೇ ಕೊಲೆಗಾರ ಅನ್ನೋದು ಈ ಗೊತ್ತಾಗ್ತಾ ಇದೆ ಕೃತಿ ಕುಮಾರಿಯ ಸ್ನೇಹಿತೆ ಮತ್ತು ಯುವಕ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ ಅವರಿಬ್ಬರ ಜಗಳದ ವಿಚಾರ ಮಾತನಾಡಲಿಕ್ಕೆ ಈತ ಪಿ ಜಿಗೆ ಬಂದಿದ್ದನಂತೆ ಕೃತಿ ಬಳಿ ಮಾತನಾಡಬೇಕು ಅಂಥೇಳಿ ಯುವಕ ಪಿ ಜಿಗೆ ಬಂದಿರ್ತಾನೆ ಪಿ ಜಿ ಒಳಗೆ ಬಿಡಾಕ ಬಿಡಲಿಕ್ಕೆ ಸೆಕ್ಯುರಿಟಿ ನಿರಾಕರಿಸಿರ್ತಾರೆ ಆತ ನನ್ನ ಬ್ರದರ್ ಒಳಗೆ ಬಿಡಿ ಅಂಥೇಳಿ ಕೃತಿ ಸೆಕ್ಯುರಿಟಿ ಏನಿರ್ತಾರೆ ಅವ್ರಿಗೆ ಹೇಳ್ತಾರೆ ಮಾತನಾಡುವ ವೇಳೆ ಏಕಾಏಕಿಯಾಗಿ ಇರಿದು ಕೊಲೆಗೈದಿದ್ದಾನೆ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗ್ತಾ ಇದೆ ಬರ್ಬರವಾಗಿ ಕೊಲೆ ಮಾಡಿ ಯುವಕ ಎಸ್ಕೇಪ್ ಆಗಿದ್ದಾನೆ ಯಾವ ವಿಚಾರ ಕೊಲೆಯಾಗಿದೆ ಅನ್ನೋದು ಈಗ ತನಿಖೆ ನಡೀತಾ ಇದೆ ಆರೋಪಿಯ ಸುಳಿವನ್ನು ಪತ್ತೆ ಮಾಡಿದ್ದಾರೆ ಪೊಲೀಸರು ಈ ಕೃತಿ ಕುಮಾರಿ ಏನಿದ್ದಾರೆ ಈಕೆಗೆ ಒಬ್ಬರು ಸ್ನೇಹಿತರಿದ್ದಾರೆ ಸ್ನೇಹಿತೆ ಇದ್ದಾಳೆ ಆಕೆಯನ್ನು ಈ ಕೊಲೆ ಮಾಡಿರುವಂತಹ ಯುವಕ ಪ್ರೀತಿಸ್ತಾ ಇದ್ದ ಇವರಿಬ್ಬರ ಕೃತಿ ಕೃತಿಕುಮಾರಿ ಹಸ್ತಕ್ಷೇಪ ಮಾಡಿದ್ರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಕೃತಿ ಕುಮಾರಿಯ ಪಿಜಿಗೆ ಆ ಯುವಕ ಬಂದಿದ್ನ ಆ ಸಂದರ್ಭದಲ್ಲಿ ಆತನ ಇಂಟೆನ್ಷನ್ ಕೊಲೆನೇ ಅನ್ನುವಂತಹ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ನ ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ಈ ಹತ್ಯೆಯ ಸುತ್ತ ನಿರ್ಮಾಣವಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಉತ್ತರ ಸಿಗಬೇಕಿದೆ